ಎಲ್ಲ ಸರಿ ಹೋಯ್ತು. ಏನು ಮಾಡೋದು ಮನುಷ್ಯಗಳೇ, ಆಯುಷ್ಯ ಗಟ್ಟಿ ಬದುಕೊಂಡೆ. ಆ ಭಗವಂತ ಅನ್ನೋನಿದ್ದಾನಲ್ಲ, ಎಲ್ಲ ಅವನ ಕೆಲಸ. ಇಲ್ಲದೆ ಹೋಗಿದ್ದರೆ ನಮ್ಮ ನಿಮ್ಮ ಪರಿಚಯದಲ್ಲಿ ಚಿಕ್ಕವರಿಗೂ ಸಂಬಂಧ ಏನು? ಎಲ್ಲ ದೇವರ ಸರಿ ಮಾಡೋ ಹಾಗಿದ್ದಿದ್ರೆ ನೀವ್ಯಾಕೆ ನನ್ನ ಮಗಳು ಮದುವೆ ಮಾಡಿಸಿ ಅಂತ ನನ್ನ ಹತ್ರ ಬರ್ತಾ ಇದ್ದೆ? ಕೆಲವು ಪ್ರಾರಬ್ಧ ಹಾಗೆ ಸ್ವಾಮಿ, ಯಾರ್ಯಾರೋ ಯಾರ್ಯಾರ ಹತ್ರನೂ ಹೋಗ್ಬೇಕಾಗುತ್ತೆ. ನಿಮ್ಮ ಮಗಳು ಮದುವೆಗೆ ಎಷ್ಟು ಬೇಕು ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ರಿ ಸಾಕು. ಅದು ಯಾವುದೋ ಹುಡುಗ ಗೊತ್ತಾಗಿದ್ದೀರಿ ಅಂತ ಹೇಳಿದ್ರಲ್ಲ, ಯಾರ ಹತ್ರ ಮಾತಾಡ್ಬೇಕು ಹೇಳಿ, ಮಾತಾಡ್ತೀನಿ. ಒಂದೆಷ್ಟು ದುಡ್ಡು ಖರ್ಚಾದರೂ ಕೊಡ್ತೀನಿ. ಇದೇನು ಹೊಸ್ತಲ್ಲ ಸ್ವಾಮಿ, ಗಂಡು ಗೊತ್ತಾಗುತ್ತೆ. ಫೋಟೋ ನೋಡಿ ಒಪ್ಕೊಳ್ತಾರೆ, ಮನೆ ಬಂದು ನೋಡಿದ್ಮೇಲೆ ಬೇಡ ಅಂತ ಹೊರಟೋಗ್ತಾರೆ. ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸ್ವಾಮಿ. ಇನ್ನೂ ಒಂದು ನಾಲ್ಕು ಗಂಡು ನೋಡ್ರಿ, ಯಾವುದೋ ಒಂದು ಸೆಟ್ಲ್ ಆಗುತ್ತೆ. ಮದುವೆ ಖರ್ಚು ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ, ಅದು ಹೇಗಾಗುತ್ತೆ? ನೀವೇ ನಮ್ಮ ಮಗಳಿಗೆ ಗಂಡು ಹುಡ್ಕೊಡ್ಬೇಕು. ನಾನು ನಿಮ್ಮ ಮಗಳಿಗೆ ಗಂಡು ಹುಡ್ಕೊಡ್ಬೇಕು? ಈ ರಾಜ್ಯದ ಮಂತ್ರಿ ನಾನು, ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಬೇಕಾದಷ್ಟು ದುಡ್ಡು ಕೊಡಕ್ಕೆ ತಯಾರಾಗಿದ್ದೀನಿ. ನಿಮ್ಮ ಮಗಳಿಗೆ ನಾನು ಗಂಡು ಹುಡ್ಕೊಡೋಕ್ಕೆ ನಾನು ನಿಮ್ಮ ಬ್ರೋಕರ. ಅಯ್ಯೋ, ಹಾಗೆಲ್ಲಾದರೂ ಹೇಳಲಿಕ್ಕಾಗುತ್ತಾ? ಮತ್ತೆ ನನ್ನ ಮಗಳಿಗೆ ಸಾಕಷ್ಟು ಗಂಡುಗಳನ್ನ ನೋಡಿದ್ವಿ. ಗಂಡು ಒಪ್ಪಿದ್ರೆ ಮನೆಯವ್ರು ಒಪ್ಪಲ್ಲ, ಮನೆಯವ್ರು ಒಪ್ಪಿದ್ರೆ ಗಂಡು ಒಪ್ಪಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೆ ನೀವು ನಾಲ್ಕಾರು ಕಡೆ ಓಡಾಡಬಾರ್ದು, ನಿಮಗಾದರೆ ಸುಲಭ. ಏನು ಪ್ರಾಬ್ಲಮ್ ನಿಮ್ಮ ಮಗಳಿಗೆ? ನೋಡೋಕೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ, ಅಮೃತದಲ್ಲಿ ಅಮೃತ ಇದ್ದಾಗಿದ್ದಾಳೆ ಸರ್. ರೂಪದಲ್ಲಿ ರತಿ, ಗುಣದಲ್ಲಿ ಗೌರಿ, ನಡಿಗೆಯಲ್ಲಿ ನವಿಲು, ಮಾತಿನಲ್ಲಿ ಸರಸ್ವತಿ. ಹೇಳಿ. ಅದೇ ಪ್ರಾಬ್ಲಮ್ಮು ಸರ್, ನನ್ನ ಮಗಳಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಸರ್. ಆದರೆ ಆ ದೇವರು ಅವಳ ಜೀವನ ಪೂರ್ತಿ ಹಾಗೆ ಇರಬೇಕು ಅಂತ ಬಂದ್ಬಿಟ್ಟಿದ್ದಾರೆ. ನೀವು ನನ್ನ ಏನು ಅನ್ಕೊಂಡಿದ್ದೀರಾ ನೀವು? ನಂದೇನೋ ಒಂದು ವೀಕ್ನೆಸ್ ಸಿಕ್ಬಿಡ್ತು ಅಂದ ತಕ್ಷಣ ಇಷ್ಟು ದೊಡ್ಡ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತಿದ್ದೀರಾ ಸರ್? ಹಾಗನ್ಬಿಡಿ ಸರ್, ನಾನು ಬಡವ. ನೀವು ಮನ್ಸು ಮಾಡೋದಾಗುತ್ತೆ ಸರ್. ಸರ್, ನಿಮ್ಮ ಸಂಪರ್ಕದಲ್ಲಿರೋ ಯಾರಾದ್ರೂ ನನ್ನ ಗಂಡ ನೋಡಿಕೊಡಿ ಸರ್. ಸಹಾಯ ಮಾಡಿ ಸರ್. ಆಗಲ್ಲ, ನಿಮ್ಮ ಮಗಳ ಮದುವೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾಡಲ್ಲ ನಾನು. ಬರ್ತಿದ್ದೆ ಪುಟ, ರಸ್ತೆ ಮೇಲೆ ಬರ್ಬೇಕಾದ್ರೆ ಹುಷಾರಾಗಿ ಬರ್ಬೇಕಲ್ವಾ? ಈಗೇನೋ ನಾ ಬಂದೆ ಸರಿ ಹೋಯ್ತು, ಇಲ್ದಿದ್ರೆ ಅವನು ಗಾಡಿ ನಿನ್ ಮೇ ಮೇಲೆ ಹತ್ತಿಸ್ಬಿಡ್ತಿದ್ನಲ್ಲೋ. ಸಾರಿ ಆಂಟಿ, ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡು ಕಂದ, ನಿಮ್ಮ ಮನೆಯಲ್ಲಿ ಬಾ, ನಿಮ್ಮ ಮನೆ ತನಕ ನಾ ಬಿಟ್ಬಿಟ್ಟು ಬರ್ತೀನಿ.
ಇದೇ ಈಗ ಇದ್ದಕ್ಕಿದ್ದಾಗೆ ಊರು ಹೋಗ್ತಾ ಇರೋದು. ಇದ್ದಕ್ಕಿದ್ದಾಗ ಏನು ಬಂತು? ನಿನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ಬಂದ್ವಿ, ಟ್ರೀಟ್ಮೆಂಟ್ ಮುಗೀತು, ನೀನು ಹುಷಾರಾಗಿದ್ಯಾ ಅಂತ ಡಾಕ್ಟ್ರು ಹೇಳಿದ್ದಾಯ್ತು. ಎಷ್ಟು ದಿನ ಅಂತ ಬೇರೆಯವ್ರ ಮನೇಲಿ ಇರೋಕ್ಕಾಗತ್ತೆ ಹೇಳೋ? ಇದೇ ನಮ್ಮ ಹೀಗೆ ಹೇಳ್ಬಿಟ್ಟೆ ಸಂಕೇತ್ ನಮಗೆ ಬೇರೆಯವನಾಗ್ಬಿಟ್ನ. ಪ್ರೀತಿ ವಿಶ್ವಾಸ ಇದೆ ಅಂತ ಎಲ್ಲರೂ ನಮ್ಮವ್ರನ್ನಾಗಿ ಮಾಡಿಕೊಂಡು ಎಷ್ಟು ದಿನ ಅಂತ ಅವ್ರ ಮನೇಲಿ ಇರೋಕ್ಕಾಗತ್ತೆ? ಸಂಕೇತ್ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ದ, ಸಂತೋಷ, ಅದಕ್ಕೆ ಕೃತಜ್ಞತೆ ಇರಬೇಕು. ಅದು ಇದ್ದೇ ಇರುತ್ತೆ. ಹೊರಗ್ನವ್ರು ಸಹಾಯ ಮಾಡಿದ್ರು ಅಂತ ಅವ್ರನ್ನ ಹತ್ರ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಯಾಕೋ ನೀನು ಒಗ್ಟೋಗ್ಟಾಗ ಮಾತಾಡ್ತಾ ಇದೀಯಾ. ಸಂಕೇತ್ ನಮ್ಮನೆಗೆ ಹತ್ತಿರ ಆಗ್ತಾ ಇರೋನು, ಈಗ ಹೊರನೂ ಆಗ್ಬಿಟ್ನ. ಸಂಕೇತ್ ಸಂಕೇತ್ ಅಂತ ಮೂರು ಹೊತ್ತು ಅವನಿಂದ ಸುತ್ತುತ್ತಾ ಇದ್ದೋಳು ನೀನು. ಈಗ ಹಳೆ ಕಥೆ ಎಲ್ಲ ಯಾಕೆ? ಆ ವಯಸ್ಸಲ್ಲಿ ಹಾಗಿದ್ವಿ, ತುಂಬ ಹಚ್ಕೊಂಡಿದ್ದೆ. ನಮ್ಮ ಮನೇಲಿ ಆಗೊಂದು ಕರು ಇತ್ತು, ಅದನ್ನು ತುಂಬ ಹಚ್ಕೊಂಡಿದ್ದೆ. ಇದ್ದಕ್ಕಿದ್ದಂಗೆ ಒಂದಿನ ಯಾರೋ ಅದನ್ನು ಓಡಿಸ್ಕೊಂಡು ಹೋದರು. ಅದನ್ನು ನಿಧಾನವಾಗಿ ಮರೀಲಿಲ್ವಾ? ಅದ್ರ ಸಂಬಂಧ ಬೇರೆ, ಈ ಸಂಬಂಧ ಬೇರೆ. ಅಲ್ಲಮ್ಮ, ಈಗ ಏಕಾಏಕಿ ನಾವು ಮನೆ ಬಿಟ್ಟು ಹೊರಟ್ರೆ ಸಂಕೇತ್ ಬೇಜಾರು ಮಾಡ್ಕೋತಾನಮ್ಮ. ನಾಳೆ ಹೊರಡೋ ಹೊತ್ತಿಗೆ ನಾನೇ ಅವನಿಗೆ ಹೇಳ್ತೀನಿ, ಈಗ ನೀನು ತಲೆ ಕೆಡಿಸ್ಕೋಬೇಡ. ಅದೇನೋ ಸರಿ, ಆದರೆ ಈಗ ಸಿಕ್ಕಿರೋ ಅವಕಾಶ ತಪ್ಪಿಸ್ಕೊಂಡ್ರೆ ನಮ್ಗೆ ಸಂಕೇತ್ ಇನ್ನು ಯಾವಾಗ ಸಿಗ್ತಾನೋ ಏನೋ. ಈಗಾದರೆ ಅವನ ಮನೆಯಲ್ಲಿ ಇದ್ದೀನಿ, ಮಾತಾಡೋಕ್ಕೂ ಸಿಗ್ತಾನೆ. ಏನು ಮಾತಾಡಬೇಕು? ಏನು ಇತ್ತೀಚೆಗೆ ಹೀಗೆ ಮಾತಾಡೋಕೆ ಶುರು ಮಾಡಿದ್ಯಾ? ಮೊದಲು ಸಂಕೇತ್ ಹತ್ರ ಮಾತಾಡಿದ್ಯಾ, ಅವ್ರ ಮನೆಯವ್ರ ಹತ್ರ ಮಾತಾಡಿದೆ ಅಂತ ಕೇಳ್ತಾ ಇದ್ದವಳೆ ನೀನು. ಈಗ ಏನು ಮಾತಾಡೋದು ಅಂತ ಕೇಳ್ತಾ ಇದೀಯಾ? ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ನಿನ್ನ ಅವನ ಮದುವೆ ವಿಚಾರ ಮಾತಾಡ್ಬಿಟ್ರೆ ಸರಿ ಹೋಗುತ್ತಲ್ವಾ? ಇಲ್ಲದ್ರೆ ಅವ್ನ ಊರಿಗೆ ಬರೋದು ಯಾವಾಗಲೋ, ನಾವು ಮದುವೆ ವಿಚಾರ ಮಾತಾಡೋದು ಯಾವಾಗಲೋ. ಅಪ್ಪ ಪ್ಲೀಸ್, ಆ ವಿಷಯ ಎತ್ತಬೇಡಿ. ಅದೇ ಯಾಕೆ? ನೀನು ಅವನ ಅಷ್ಟು ಪ್ರೀತಿಸ್ತೀಯಾ? ಸಂಕೇತ ಏನಾದ್ರು ನಿನ್ನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳದ್ನ? ಎಲ್ಲ ವಿಷಯನೂ ಬಾಯ್ಬಿಟ್ಟು ಹೇಳಲ್ಲ. ಕೆಲವೊಮ್ಮೆ ಕೆಲವು ವಿಷಯಗಳನ್ನ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೋಡ್ ಚಾರು, ಸಂಕೇತ್ಗೆ ನಿನ್ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಬೆಂಗಳೂರು ಆಸ್ಪತ್ರೆಗೆ ಕರೆಸ್ಕೊಂಡ, ಅದಕ್ಕೂ ಮೊದಲು ನಿನ್ನನ್ನು ಬೆಂಗಳೂರಿಗೆ ಕರೆಸ್ಕೊಂಡ. ಊರಿಗೆ ಬಂದಾಗಲೆಲ್ಲ ನಿನ್ನನ್ನು ಮಾತಾಡಿಸದೆ ಹೋಗೋವನೇ ಅಲ್ಲ ಅವನು, ಅಷ್ಟು ಪ್ರೀತಿಯಿಂದ ನಿನ್ನನ್ನು ನೋಡ್ಕೋತಾನೆ. ನೀನು ಸಣ್ಣ ಪುಟ್ಟ ವಿಷಯನ ಸೀರಿಯಸ್ ಆಗಿ ತಗೋತೀಯ, ಅಂಥ ಒಳ್ಳೆ ಹುಡುಗನ ಸಂಬಂಧನ ಕಳ್ಕೊತಾ ಇದೀಯ ನೀನು. ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡಪ್ಪ. ನಾಳೆ ಬೆಳಗ್ಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಪ್ಯಾಕಿಂಗ್ ಆಗಿದೆ, ನಾಳೆ ಬೆಳಗ್ಗೆನೇ ಹೋಗ್ತಾ ಇರೋದು. ರೆಡಿಯಾಗಿ ಸುಶೀಲಾ? ನೀನಾ?
ಅಮ್ಮ ಇದು ನಿಮ್ಮನೆನಾ? ಇದು ನನ್ನ ಚಿಕ್ಕಮಗಳ ಮನೆ, ಇವಳು ನನ್ನ ಮೊಮ್ಮಗಳು ಸಿಂಧು. ಇವಳಲ್ಲಿ ಸಿಕ್ಕಿದ್ಲು ನಿಂಗೆ? ರಸ್ತೆಲಿ ಗಾಡಿ ಸಿಕ್ಕಾಕೋತಾ ಇದ್ಲು, ಅಷ್ಟ ನಾ ಬಂದೆ ಕರ್ಕೊಂಡೆ. ನೋಡ್ಕೊಂಡ್ ಬರಕ್ಕಾಗಲ್ವಿಡೆ ನಿಂಗೆ? ಅವನೇ ಫೋನಲ್ಲಿ ಮಾತಾಡ್ಕೊಂಡ್ ಬರ್ತಿದ್ದು. ಮಾತು ಹೋಗ್, ಡ್ರೆಸ್ ಚೇಂಜ್ ಮಾಡ್ಕೊಂಬ, ಹೋಗು ಕೂತ್ಕೋ, ಕಾಫಿ ಮಾಡ್ಕೊಡ್ತೀನಿ. ಅಮ್ಮ ಕೈ ಕಾಲ್ ಮುಖ ತೊಳಿಬೇಕು, ಧೂಳಾಗ್ಬಿಟ್ಟಿದೆ. ಬಜ್ಜರ ಮನೆಯಲ್ಲಿದೆ. ಸ್ವಲ್ಪ ತಿನ್ನು ಕಂದ. ಬೇಡ ಅಂದ್ರೆ ಬೇಡ. ಹಾಗೆ ಹಠ ಮಾಡ್ಬಾರ್ದು ಕಣೆ, ಮಧ್ಯಾಹ್ನ ಸ್ವಲ್ಪನೇ ತಿಂದಿರ್ತೀಯ, ಸ್ವಲ್ಪ ತಿನ್ನು. ನಂಗ್ ಬೇಡ. ಸಿಂಧು ನಾ ತಿನ್ನಿಸ್ಲಾ? ತಿಂತೀಯ? ನಿಂಗ್ ರಾಜ್ಕುಮಾರ್ ಅನ್ ಕತೆ ಹೇಳ್ತೀನಿ. ಊರಲ್ಲಿ ಒಬ್ಬ ರಾಜ್ಕುಮಾರ ಇದ್ನಂತೆ. ಅವನೊಂದಿನ ಕಾಡಲ್ಲಿ ಹೋಗ್ತಾ ಇದ್ನಂತೆ. ಇವತ್ ನಿಮ್ ಮೊಮ್ಮಗಳು ಹೊಟ್ಟೆ ತುಂಬಾ ತಿಂದ್ಲು. ತುಂಬಾ ಸಂತೋಷ ಅಮ್ಮ. ದಿನ ಇದೊಂದು ಯಜ್ಞ ಮಾಡಿದಷ್ಟು ಕಷ್ಟ ಆಗ್ತಿತ್ತು, ಇವತ್ತು ಎಷ್ಟು ಚೆನ್ನಾಗಿ ತಿಂದ್ರು ನೋಡು. ಮಕ್ಕಳಿಗೆ ಕತೆ ಅಂದ್ರೆ ತುಂಬಾ ಇಷ್ಟ ಅಮ್ಮ, ಎಂಥ ಹಠ ಹಿಡಿದ್ರು ಅದನ್ನೆಲ್ಲ ಮರ್ತು ಬಿಡ್ತಾರೆ. ನಂಗಿನ ಹೊತ್ತಾಯ್ತಮ್ಮ, ನಾ ಬರ್ತೀನಿ. ಆಗಾಗ ಬರ್ತಾ ಇರು. ನೀವು ಕರಿಯೋದೇ ಬೇಡಮ್ಮ, ಸಿಂಧು ನೋಡೋಕ್ಕಾದ್ರೂ ನಾನು ಅವಾಗವಾಗ ಬರ್ತಾನೆ ಇರ್ತೀನಿ. ಬರಲ ಸಿಂಧು? ಬರ್ತೀನಮ್ಮ. ಆಯ್ತು. ಬರ್ಲಾ ಗೌರಿ ಅವರೇ. ಕಿಟಕಿ ಬಾಗಿಲು ತೆರೆದಿದೆ. ಗೌರಿ ಅವರೇ, ಏನ್ ಸಮಾಚಾರ? ಹರ್ಷ ಬರ್ತಾನೆ ಅಂತ ಗೊತ್ತಾದ್ಮೇಲೆ ಹಾವು ಬಂದ್ರೂ ಪರವಾಗಿಲ್ಲ. ಕಿಟಕಿ ಬಾಗಿಲನ್ನು ಮುಚ್ಚಿದೆ. ಕ್ಷಮಿಸ್ಬಿಡಿ, ಇವತ್ತಿಂದ ನೀವು ಮೊದಲು ಹೇಗಿದ್ರು ಹಾಗೆ ಹಾಗೆ ಫುಲ್ ಫ್ರೀಡಮ್. ಈ ಮನುಷ್ಯ ಅವ್ರನ್ನೊಳಗಡೆ ಕೂಡ ಹಾಕಿ ಬೀಗ ಹಾಕೊಂಡು ಹೋಗ್ತಾ ಇದ್ದಾನೆ. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ನಮಸ್ಕಾರ ಸರ್. ಏನು ಸರ್ ನೀವಿಲ್ಲಿ? ನನಗೆ ಮೋಸ ಮಾಡ್ತಿದ್ದೇನೆ. ನಾನೇನು ಮಾಡಿದೆ ಸರ್? ನಿಮ್ಮ ಹೆಂಡತಿನ ಒಳಗಡೆ ಕೂಡಾಕ್ಬಿಟ್ಟು ನಾನೇನು ಮಾಡಿದ್ದೇನೆ ಅಂತ ಕೇಳ್ತೀರಾ? ಯಾರು ಸರ್ ಹಾಗಂತ ಹೇಳಿದ್ದು? ಇವರ ಸರ್? ಅವತ್ತೇ ಗೊತ್ತಾಯ್ತಾರ ಸರ್?
ಯಾಕ್ರಿ ಹೆಂಡತಿನ ಕೂಡಾಕ್ಬಿಟ್ಟು ಬೀಗ ಹಾಕಿದ್ರು ಸಾರ್? ಕಾಲ ಎಷ್ಟು ಕೆಟ್ಟೋಗಿದೆ ಅಂತ ಇವ್ರ ಹೆಂಡತಿ ಸತ್ತ ರೀತಿಯಲ್ಲಿ ಗೊತ್ತಾಗಲ್ವ ಸಾರ್? ಅದಕ್ಕೆ ಸಾರ್ ನನ್ನ ಹೆಂಡತಿ ಪ್ರೊಟೆಕ್ಷನ್ಗೋಸ್ಕರ ಬೀಗ ಹಾಕಿದ್ದೀನಿ ಸರ್. ಬರೀ ಬೀಗ ಮಾತ್ರ ಅಲ್ಲ ಸರ್, ಒಳಗಡೆ ಕಟ್ಟು ಹಾಕಿರ್ತಾರೆ. ಮೊದಲು ಬಾಗಿಲು ತೆಗೆಸಿ ಸರ್. ಬಾಲ್ತೆಗಿರಿ ನೋಡಿ ಸರ್, ನೋಡಿ ಸರ್, ಸರ್ ನೋಡಿ ಸರ್, ನೋಡಿ ನೋಡಿ, ನಿಮ್ಮ ಕಣ್ಣು ಸರಿಯಾಗಿದ್ರೆ ಸತ್ಯ ನಿಮ್ಮ ಕಣ್ಣೆದುರಿಗೆ ಇದೆ ಸರ್. ನೋಡಿ ಸರ್, ಎಲ್ಲಿ ಕಟ್ ಹಾಕಿದ್ರಿ ನೋಡಿ ಸರ್. ಸರ್ ಇವ್ರೇನೋ ನಾಟಕ ಆಡ್ತಾ ಇದ್ದಾರೆ ಸರ್. ಗೌರಿ ಏನ್ ನಡೀತಾ ಇದೆ ಇಲ್ಲಿ? ನೀನೇ ಬಾಯ್ ಬಿಟ್ಟು ಹೇಳ್ಬೇಕು, ಸುಮ್ನಿರ್ಬೇಡ ಹೇಳು. ಅದು 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 ಹರ್ಷ ಒಬ್ಬ ಸುಳ್ಗಾರ, ಸುಮ್ ಸುಮ್ಮನೆ ಮನೆ ನುಗ್ಗಿ ತೊಂದರೆ ಕೊಡ್ತಾನೆ ಅಂತ ಹೇಳಕ್ ಹೊರಟಿದ್ರಿ ಅಲ್ವಾ ಗೌರಿ ಅವರೇ?